ನಮಸ್ಕಾರ ಮುಖ ಮನಸ್ಸಿನ ಕನ್ನಡಿ ಎಂಬ ಮಾತಿದೆ ಅದೇ ರೀತಿ ನಾಯಿಗಳ ಮಲವು ಅವುಗಳ ದೇಹಾರೋಗ್ಯದ ಸಂಕೇತವಾಗಿರುತ್ತದೆ ಈ ವಿಡಿಯೋದಲ್ಲಿ ನಾವು ನಾಯಿಗಳ ಮಲದ ಬಣ್ಣ ಮಲದಲ್ಲಿನ ಪದಾರ್ಥಗಳು ಸ್ಥಿತಿಗತಿ ಮತ್ತು ಲೇಪನಗಳು ಏನನ್ನು ಬಿಂಬಿಸುತ್ತವೆ ಎಂಬುದರ ಕುರಿತು ತಿಳಿಯೋಣ ಒಂದನೆಯದಾಗಿ ಬಣ್ಣ ನಿಮ್ಮ ನಾಯಿ ಯಾವ ಆಹಾರ ತಿನ್ನುತ್ತದೆ ಎಂಬ ಅಂಶದ ಆಧಾರದ ಮೇಲೆ ನಾಯಿಯ ಮಲದ ಬಣ್ಣವು ನಿರ್ಧರಿತವಾಗುತ್ತದೆ ಸಾಮಾನ್ಯವಾಗಿ ಆರೋಗ್ಯಕರ ಶ್ವಾನದ ಮಲದ ಬಣ್ಣವು ಚಾಕೋಲೇಟ್ ಬ್ರೌನ್ ಚಿನ್ನದ ಕಂದು ಬಣ್ಣದಿಂದ ಗಾಢ ಮೊಹೋಗನಿ ಬಣ್ಣದವರೆಗೆ ವಿವಿಧ ಛಾಯೆಯಲ್ಲಿ ಕಂಡುಬರುತ್ತದೆ ಈ ಬಣ್ಣಕ್ಕಿಂತ ವಿವಿಧ ಬಣ್ಣದಲ್ಲಿ ಮಲವು ಕಂಡುಬಂದರೆ ಅದು ಕಳಪೆ ಆಹಾರ ಸೇವನೆ ಅಥವಾ ಅನಾರೋಗ್ಯದ ಸಂಕೇತವಾಗಿರಬಹುದು ಈಗ ಯಾವ ಯಾವ ಬಣ್ಣದ ಮಲವು ಏನನ್ನು ಸಂಕೇತಿಸುತ್ತದೆ ಎಂಬುದರ ಕುರಿತು ತಿಳಿಯೋಣ ಬನ್ನಿ ಒಂದನೆಯದಾಗಿ ಕಪ್ಪು ರಕ್ತವು ಜಠರವನ್ನು ಪ್ರವೇಶಿಸಿ ಜೀರ್ಣವಾದುದರ ಸಂಕೇತವಾಗಿ ಕಪ್ಪು ಮಲ ವಿಸರ್ಜನೆಯಾಗುತ್ತದೆ ಇದರರ್ಥ ನಿಮ್ಮ ನಾಯಿಯ ಜಠರ ಅಥವಾ ಕರುಳಿನಲ್ಲಿ ಅಲ್ಸರ್ ಉಂಟಾಗಿರುವ ಸಾಧ್ಯತೆ ಇದೆ ಕೆಲ ಬಾರಿ ಇಲಿ ಪಾಷಾಣದಂತಹ ವಿಷಕಾರಿ ವಸ್ತುಗಳನ್ನು ಸೇವಿಸಿದಾಗಲೂ ಸಹ ಮಲವು ಕಪ್ಪಾಗಿರುವ ಸಾಧ್ಯತೆ ಇದೆ ಎರಡನೆಯದಾಗಿ ಕೆಂಪು ಮಲದಲ್ಲಿ ಕೆಂಪನೆ ಬಣ್ಣ ಅಥವಾ ರಕ್ತವನ್ನು ಕಾಣುವಿರಾದರೆ ಅದು ಒಂದನೆಯದಾಗಿ ಕೋಲನ್ನಲ್ಲಿ ಉರಿಯೂತ ಅಥವಾ ಜೀರ್ಣಾಂಗ ಇವದಲ್ಲಿನ ರಕ್ತಸ್ರಾವದ ಸಂಕೇತವಾಗಿರಬಹುದು ಇಂತಹ ಸಂದರ್ಭದಲ್ಲಿ ಕೆಲ ಬಾರಿ ಮಲದ ಮೇಲೆ ರಕ್ತದ ಗೆರೆಗಳು ಸಹ ಕಂಡುಬರಬಹುದು ಎರಡನೇದಾಗಿ ನಾಯಿಯ ರೆಕ್ಟಮ್ ಅಂದರೆ ಮಲಾಶಯದಲ್ಲಿನ ರಕ್ತಸ್ರಾವದಿಂದ ಉಂಟಾಗಿರಬಹುದು ಮೂರನೇದಾಗಿ ನಾಯಿಯು ಗುದದ್ವಾರ ಅಥವಾ ಗುದ ಗ್ರಂಥಿ ಸಂಬಂಧಿತ ಸೋಂಕಿಗೆ ಒಳಗಾಗಿದ್ದರ ಸಂಕೇತವಾಗಿರಬಹುದು ನಾಲ್ಕನೇದಾಗಿ ಒಳಭಾಗದಲ್ಲಿನ ಗಡ್ಡೆಗಳಿಂದಲೂ ಈ ರೀತಿ ಉಂಟಾಗಿರುವ ಸಾಧ್ಯತೆ ಇದೆ ಮೂರನೇದಾಗಿ ಕಂದುಮಲದ ಮೇಲೆ ಲೋಳೆಯ ಪದರ ಕೊಂಚವೇ ಲೋಳೆ ಪದರ ಸಹಜವಾದುದಾಗಿದೆ ಆದರೆ ಬಹಳ ದಪ್ಪನೆಯ ಲೋಳೆ ಪದರವು ಕಂಡುಬಂದರೆ ಅದು ಅಜೀರ್ಣ ಒತ್ತಡ ವರ ಒಳಪರಾವಲಂಬಿಗಳು ಸೋಂಕು ಅಥವಾ ಕೋಲನ್ ಉರಿಯೂತದ ಸಂಕೇತವಾಗಿರಬಹುದು ನಾಲ್ಕನೇದಾಗಿ ಆರೆಂಜ್ ಇದು ಲಿವರ್ ಗಾಲ್ ಬ್ಲಾಡರ್ ಅಥವಾ ಬೈಲ್ಡಕ್ಟ್ಗಳ ಅನಾರೋಗ್ಯದ ಸಂಕೇತವಾಗಿರಬಹುದು ಐದನೇದಾಗಿ ಪರ್ಪಲ್ ಅಥವಾ ಪಿಂಕ್ ಈ ಬಣ್ಣದ ಬೇದಿಯು ಎಚ್ ಜಿಇ ಎಮೋರಾಜಿಕ್ ಗ್ಯಾಸ್ಟ್ರೋಎಂಟರೈಟಿಸ್ ಕಾಯಿಲೆಯ ಲಕ್ಷಣವಾಗಿರಬಹುದು ಎಚ್ ಜಿಇ ಕಾಯಿಲೆಯ ಬಗ್ಗೆ ನೋಡುವುದಾದರೆ ಈ ಕಾಯಿಲೆಯು ರೋಗ ನಿರೋಧಕ ಶಕ್ತಿ ಕುಂದುವುದು ಬ್ಯಾಕ್ಟೀರಿಯಾ ಅಥವಾ ಒಳಪರಾವಲಂಬಿಗಳ ದಾಳಿ ಆಹಾರೇತರ ಪದಾರ್ಥ ಮತ್ತು ವಿಷಕಾರಿ ವಸ್ತುಗಳ ಸೇವನೆಯಿಂದ ಉಂಟಾಗುವ ಜೀರ್ಣಾಂಗ ವ್ಯೂಹ ಉರಿಯೂತದ ಕಾಯಿಲೆಯಾಗಿದೆ ಎಚ್ ಜಿಇ ಕಾಯಿಲೆಯ ಲಕ್ಷಣಗಳು ಇದು ಯಾವುದೇ ಮುನ್ನೆಚ್ಚರಿಕೆ ನೀಡದೆ ಒಮ್ಮಿದ್ದೊಮ್ಮಿಗೆ ಆರೋಗ್ಯಕರ ನಾಯಿಗಳಲ್ಲಿಯೂ ಸಹ ಕಂಡುಬರಬಹುದು ಬಾಧಿತ ನಾಯಿಗಳಲ್ಲಿನ ಹಠಾತ್ತನೆ ರಕ್ತಬೇದಿ ಪರ್ಪಲ್ ಪಿಂಕ್ ಅಥವಾ ಕೆಂಪು ಬಣ್ಣದ ಬೇದಿ ಕಂಡುಬರುತ್ತದೆ ಜೊತೆಗೆ ವಾಂತಿ ಹಸಿವಾಗದಿರುವುದು ಹೊಟ್ಟೆ ನೋವು ಸುಸ್ತು ನಿರ್ಜಲೀಕರಣ ಜ್ವರ ಕುಸಿತದಂತಹ ಲಕ್ಷಣಗಳು ಕಂಡುಬರುತ್ತವೆ ಇದು ಯಾವುದೇ ವಯಸ್ಸಿನ ನಾಯಿಗಳಲ್ಲಿ ಕಂಡುಬರಬಹುದಾಗಿದೆ ಇದನ್ನು ಕೂಡಲೇ ಉಪಚರಿಸದಿದ್ದರೆ ಮಾರಣಾಂತಿಕವಾಗಬಹುದು ವಿಶೇಷವಾಗಿ ಯಾರ್ಕ್ಷರ್ ಮಿನಿಯೇಚರ್ ಸ್ನಾಜರ್ ಮತ್ತು ಮಾಲ್ಟಿಸ್ನಂತಹ ಬ್ರೀಡ್ಗಳಿಗೆ ತುಂಬ ಮಾರಣಾಂತಿಕವಾಗಿ ಪರಿಣಮಿಸಬಹುದು ಎಚ್ ಜಿಇ ಕಾಯಿಲೆಗೆ ಕಾರಣಗಳು ಈ ಕಾಯಿಲೆಗೆ ನಿಖರ ಕಾರಣಗಳು ತಿಳಿದಿಲ್ಲ ಆದಾಗ್ಯೂ ಅಜೀರ್ಣ ಪರಾವಲಂಬಿಗಳು ಬ್ಯಾಕ್ಟೀರಿಯಾದಂತಹ ಸೂಕ್ಷ್ಮಾಣುಗಳು ಹಸಿಮಾಂಸ ಸೇವನೆ ಈ ಕಾಯಿಲೆಗೆ ಕಾರಣವಾಗಿರಬಹುದು ಎಂದು ನಂಬಲಾಗಿದೆ ಈ ಕಾಯಿಲೆಯನ್ನು ಕೂಡಲೇ ಉಪಚರಿಸಿದರೆ ಸುಲಭವಾಗಿ ಗುಣಪಡಿಸಬಹುದಾಗಿದೆ ಗ್ರೀಸಿ ಈ ಬಣ್ಣದ ಮಲವು ಇಪಿಐ ಎಂದರೆ ಎಕ್ಸೋಕ್ರೈನ್ ಪ್ಯಾನ್ಕ್ರಿಯಾಟಿಕ್ ಇನ್ಸಫಿಸಿಯೆನ್ಸಿ ಕಾಯಿಲೆಯ ಸಂಕೇತವಾಗಿದೆ ಇಪಿಐ ಕಾಯಿಲೆಯ ಬಗ್ಗೆ ಸಂಕ್ಷಿಪ್ತವಾಗಿ ನೋಡುವುದಾದರೆ ಪ್ಯಾನ್ಕ್ರಿಯಾಸ್ ಎಂದರೆ ಮೆದೋಜರಕಾಂಗವು ಜಠರಕ್ಕೆ ಹತ್ತಿರದಲ್ಲಿರುವ ವಿ ಆಕಾರದ ಒಂದು ಬಗೆಯ ಗ್ರಂಥಿಯಾಗಿದ್ದು ಜಠರ ಮತ್ತು ಕರುಳಿನ ಮಧ್ಯದಲ್ಲಿ ಕಂಡುಬರುತ್ತದೆ ಮೆದೋಜರಕಾಂಗವು ಎರಡು ಬಗೆಯ ಕೋಶಗಳನ್ನು ಹೊಂದಿರುತ್ತದೆ ಒಂದು ಎಕ್ಸೋಕ್ರೈನ್ ಶೆಲ್ಸ್ ಮತ್ತೊಂದು ಎಂಡೋಕ್ರೈನ್ ಶೆಲ್ಸ್ ಎಂಡೋಕ್ರೈನ್ ಶೆಲ್ಸ್ಗಳು ರಕ್ತದಲ್ಲಿನ ಸಕ್ಕರೆ ಅಂದರೆ ಗ್ಲುಕೋಸ್ ಮಟ್ಟವನ್ನು ನಿಯಂತ್ರಿಸುವ ಹಾರ್ಮೋನುಗಳನ್ನು ಉತ್ಪಾದಿಸುತ್ತವೆ ಮತ್ತೊಂದು ಎಕ್ಸೋಕ್ರೈನ್ ಶೆಲ್ಸ್ಗಳ ಬಗ್ಗೆ ನೋಡೋದಾದರೆ ಇವುಗಳು ಡೈಜೆಸ್ಟಿವ್ ಎಂಜೈಮ್ಸ್ಗಳನ್ನು ಉತ್ಪಾದಿಸುತ್ತವೆ ಈ ಎಂಜೈಮ್ಗಳು ಕಾರ್ಬೋಹೈಡ್ರೇಟ್ಸ್ ಪ್ರೋಟೀನ್ಸ್ ಮತ್ತು ಫ್ಯಾಟ್ಗಳನ್ನು ಜೀರ್ಣಿಸಲು ಸಹಕಾರಿಯಾಗುತ್ತವೆ ಈ ಕ್ರಿಯೆಯನ್ನು ಪ್ಯಾನ್ಕ್ರಿಯಾಸ್ನ ಎಕ್ಸೋಕ್ರೈನ್ ಕಾರ್ಯವಿಧಾನ ಎನ್ನುವರು ಒಂದು ಹಂತದಲ್ಲಿ ಪ್ಯಾನ್ಕ್ರಿಯಾಸ್ ಸಮರ್ಪಕವಾದ ಎಕ್ಸೋಕ್ರೈನನ್ನು ಉತ್ಪಾದಿಸಲು ಅಶಕ್ತವಾದರೆ ಅದನ್ನು ಇಪಿಐ ಎಂದರೆ ಎಕ್ಸೋಕ್ರೈನ್ ಪ್ಯಾನ್ಕ್ರಿಯಾಟಿಕ್ ಇನ್ಸಫಿಷಿಯೆನ್ಸಿ ಎಂದು ಕರೆಯುತ್ತಾರೆ ಇಪಿಐ ಕಾಯಿಲೆಯ ಲಕ್ಷಣಗಳು ಇ ಐ ಕಾಯಿಲೆಗೆ ತುತ್ತಾದ ನಾಯಿಗಳಲ್ಲಿ ಪ್ರೋಟೀನ್ ಕಾರ್ಬೋಹೈಡ್ರೇಟ್ಸ್ ಮತ್ತು ಫ್ಯಾಟ್ಗಳು ಸರಿಯಾಗಿ ಜೀರ್ಣವಾಗುವುದಿಲ್ಲ ಸರಿಯಾಗಿ ಜೀರ್ಣವಾಗದಿದ್ದುದರ ಪರಿಣಾಮ ಅವುಗಳಲ್ಲಿ ಪೋಷಕಾಂಶಗಳ ಸರಿಯಾದ ಇರುವಿಕೆ ಇರುವುದಿಲ್ಲ ತತ್ಪರಿಣಾಮ ನಾಯಿಗಳಲ್ಲಿ ಹಸಿವಿನ ಹೆಚ್ಚಳವಾದರೂ ಸಹ ತೂಕ ನಷ್ಟ ಉಂಟಾಗುತ್ತದೆ ಇಪಿಐ ಕಾಯಿಲೆಗೆ ಕಾರಣಗಳು ಆನುವಂಶಿಕತೆ ಮೆದುಜರಕ ಗ್ರಂಥಿಯ ಸೋಂಕು ಉರಿಯೂತ ಗಾಯಗಳು ಈ ಕಾಯಿಲೆಗೆ ಕಾರಣವಾಗಬಹುದು ಈ ಕಾಯಿಲೆಯು ಹೆಚ್ಚಾಗಿ ಜರ್ಮನ್ ಶಪರ್ಡ್ ಕಾಲಿ ಚೌ ಚೌ ಕೆವಿಲಿಯರ್ ಕಿಂಗ್ಸ್ ಚಾರ್ಲ್ಸ್ ಸ್ಪ್ಯಾನಿಯಲ್ನಂತಹ ನಾಯಿಗಳಲ್ಲಿ ಕಂಡುಬರುತ್ತದೆ ಈ ಕಾಯಿಲೆಗೆ ಆರಂಭಿಕವಾಗಿ ಚಿಕಿತ್ಸೆ ನೀಡಿದಲ್ಲಿ ಉತ್ತಮ ಫಲಿತಾಂಶಗಳನ್ನು ಕಾಣಬಹುದಾಗಿದೆ ಏಳನೇದಾಗಿ ಹಸಿರು ಬಣ್ಣ ನಾಯಿಯು ಅಜೀರ್ಣದಂತಹ ಉದರ ವ್ಯಾಧಿಗಳಿಗೆ ತುತ್ತಾದಾಗ ಹುಲ್ಲನ್ನು ತಿನ್ನುತ್ತದೆ ಇದರಿಂದಾಗಿ ಮಲವು ಹಸಿರು ಬಣ್ಣ ಹೊಂದಿರುವ ಸಾಧ್ಯತೆ ಇರುತ್ತದೆ ಎಂಟನೇದಾಗಿ ಹಳದಿ ಸ್ಟಮಕ್ ಅಪ್ಸೆಟ್ ಆದಾಗ ಮಲವು ಹಳದಿ ಬಣ್ಣ ಹೊಂದಿರುವ ಸಾಧ್ಯತೆ ಇದೆ ಈ ವೇಳೆ ನಾಯಿಯ ಆಹಾರದ ಮೇಲೆ ಗಮನವಿಡುವುದು ಸೂಕ್ತ ಒಂಬತ್ತನೇದಾಗಿ ಬ್ರೌನ್ ವಿತ್ ವೈಟ್ ಸ್ಪಾಟ್ಸ್ ಮಲದಲ್ಲಿ ಬಿಳಿ ಕಲೆಗಳು ಅಥವಾ ಹುಳುಗಳು ಕಂಡುಬಂದರೆ ಅದು ನಾಯಿಯು ಕೊಕ್ಕೆ ಹುಳು ಲಾಡಿ ಹುಳುವಿನಂತಹ ಒಳಪರಾವಲಂಬಿಗಳಿಂದ ಬಾಧಿತವಾಗಿರುವ ಸಂಕೇತವಾಗಿದೆ ಈ ರೀತಿ ಕಂಡುಬಂದಲ್ಲಿ ಕೂಡಲೇ ವೈದ್ಯರಿಗೆ ತೋರಿಸುವುದು ಉತ್ತಮ ಹತ್ತನೇದಾಗಿ ಬಿಳಿ ನಾಯಿಯ ಆಹಾರವು ಅಧಿಕ ಕ್ಯಾಲ್ಷಿಯಂ ಅಥವಾ ಬೋನ್ ಹೊಂದಿರುವುದರ ಸಂಕೇತವಾಗಿದೆ ನಾಯಿಗಳು ಸೇವಿಸುವ ಆಹಾರವು ಸಹ ಕೆಲ ಬಾರಿ ನಾಯಿಗಳ ಮಲದ ಬಣ್ಣವನ್ನು ಬದಲಾಯಿಸುವ ಸಾಧ್ಯತೆ ಇರುತ್ತದೆ ಆಹಾರ ಪದ್ಧತಿ ಬದಲಾದ ಬಹುದಿನಗಳವರೆಗೆ ಮಲದ ಬಣ್ಣವು ಸಹಜ ಸ್ಥಿತಿಗೆ ಬಾರದಿದ್ದರೆ ನಾಯಿಯಲ್ಲಿ ಅನಾರೋಗ್ಯದ ಇನ್ನಾವುದೇ ಚಿಹ್ನೆಗಳು ಕಂಡುಬಂದರೆ ಕೂಡಲೇ ವೈದ್ಯರಿಗೆ ತೋರಬೇಕು ಆರೋಗ್ಯಕರ ನಾಯಿಯ ಮಲವು ತೀರಾ ಗಟ್ಟಿಯು ತೀರಾ ತೆಳುವು ಇರದೆ ಮಕ್ಕಳು ಆಟವಾಡಲು ಬಳಸುವ ಡಫ್ನ ರೀತಿ ಇರಬೇಕಾಗುತ್ತದೆ ಮಲದ ಸ್ಥಿತಿಯಲ್ಲಿ ಬದಲಾವಣೆಗಳಾದರೆ ಅದು ಒತ್ತಡ ಆಹಾರದಲ್ಲಿನ ಬದಲಾವಣೆ ಪರಾವಲಂಬಿಗಳು ಅಥವಾ ರೋಗದಿಂದ ಉಂಟಾಗಿರುವ ಸಾಧ್ಯತೆ ಇರುತ್ತದೆ ನಾಯಿಯ ಮಲವು ತೀರಾ ಗಟ್ಟಿಯಾಗಿದ್ದು ಮಲ ವಿಸರ್ಜಿಸುವಾಗ ನಾಯಿ ತಿಣುಕಾಡುತ್ತಿದ್ದಲ್ಲಿ ಅದು ಮಲಬದ್ಧತೆಯ ಸಂಕೇತವಾಗಿರುತ್ತದೆ ಮಲಬದ್ಧತೆ ಹೊಂದಿದ ನಾಯಿಗಳಿಗೆ ದ್ರವ ರೂಪದ ಆಹಾರ ನೀಡಬೇಕು ಸದಾ ಕುಡಿಯುವ ನೀರಿನ ಲಭ್ಯತೆ ಇರಬೇಕು ಆಹಾರದಲ್ಲಿ ಕುಂಬಳದಂತಹ ನಾರಯುಕ್ತ ತರಕಾರಿಗಳನ್ನು ಬಳಸಬೇಕು ಪ್ರತಿದಿನ ವ್ಯಾಯಾಮ ಮಾಡಿಸಬೇಕು ಇಷ್ಟಾಗಿಯೂ ನಾಯಿಗಳಲ್ಲಿ ಮಲಬದ್ಧತೆ ಕಡಿಮೆ ಆಗದಿದ್ದಲ್ಲಿ ಒಂದು ಬಾರಿ ವೈದ್ಯರಿಗೆ ತೋರುವುದು ಉತ್ತಮ ನೆಕ್ಸ್ಟ್ ಮಲದಲ್ಲಿ ಕೂದಲು ಕಂಡು ಬಂದರೆ ಏನರ್ಥ ಎಂದು ತಿಳಿಯೋಣ ಬನ್ನಿ ಮಲದಲ್ಲಿ ಒಂದಷ್ಟು ಕೊಂಚವೇ ಕೂದಲು ಕಂಡು ಬಂದರೆ ಅದು ಅಸಹಜವಲ್ಲ ಅದರ ಹೊರತಾಗಿ ನಾಯಿಯ ಮಲದಲ್ಲಿ ನಿರಂತರವಾಗಿ ಅಧಿಕ ಪ್ರಮಾಣದ ಕೂದಲು ಕಂಡುಬಂದರೆ ನಾಯಿ ಅಲರ್ಜಿ ಚರ್ಮದ ಕಾಯಿಲೆ ಒತ್ತಡದ ಕಾರಣದಿಂದಾಗಿ ಅಧಿಕ ಸೆಲ್ಫ್ ಗ್ರೂಮಿಂಗ್ ಮಾಡಿಕೊಳ್ಳುತ್ತಿದೆ ಎಂದರ್ಥವಾಗಿದೆ ಈ ವೇಳೆ ನಾಯಿಯನ್ನು ವೈದ್ಯರಿಗೆ ತೋರಿಸುವುದು ಉತ್ತಮ ನಂತರದಲ್ಲಿ ಮಲದಲ್ಲಿ ಪರಕೀಯ ವಸ್ತುಗಳು ಕಂಡು ಬಂದರೆ ಏನು ಮಾಡಬೇಕು ಎಂದು ತಿಳಿಯೋಣ ಬನ್ನಿ ನಾಯಿಗಳ ಮಲದಲ್ಲಿ ಹುಲ್ಲು ಪ್ಲಾಸ್ಟಿಕ್ ಕಲ್ಲು ಬಟ್ಟೆ ಅಥವಾ ಆಹಾರವಲ್ಲದ ಇನ್ನಾವುದೇ ಪರಕೀಯ ವಸ್ತುಗಳು ಕಂಡುಬರುವ ಸಾಧ್ಯತೆ ಇರುತ್ತದೆ ಹಾಗಾಗಿ ನಾಯಿಗಳು ತಿನ್ನುವ ಆಹಾರದ ಮೇಲೆ ನಿಗಾ ಇಡಬೇಕು ಬಾರಿ ನಾಯಿಗಳು ಆಟವಾಡುತ್ತಾ ಏನನ್ನಾದರೂ ನುಂಗಿಬಿಡುವ ಸಾಧ್ಯತೆ ಇರುತ್ತದೆ ಕೆಲವೇಳೆ ಅದು ಮಲದ ಮೂಲಕ ಹೊರ ಹಾದು ಹೋಗದೆ ಅಲ್ಲಿಯೇ ಉಳಿದು ನಾಯಿಯ ಜೀವಕ್ಕೆ ಅಪಾಯ ತರುವ ಸಾಧ್ಯತೆ ಇರುತ್ತದೆ ನಿಮ್ಮ ನಾಯಿ ಪರಕೀಯ ವಸ್ತುಗಳನ್ನು ನುಂಗಿದ್ದು ನಿಮ್ಮ ಗಮನಕ್ಕೆ ತಿಳಿದು ಬಂದಲ್ಲಿ ನಾಯಿ ವಾಂತಿ ಮಾಡುತ್ತಿದ್ದಲ್ಲಿ ಊಟ ಮಾಡದಿದ್ದರೆ ಕೂಡಲೇ ವೈದ್ಯರಿಗೆ ತೋರಿಸಿ ಚಿಕಿತ್ಸೆ ಕೊಡಿಸಬೇಕು ಇದಿಷ್ಟು ನಾಯಿಯ ಮಲವನ್ನು ಗಮನಿಸಿ ಅದರ ಆರೋಗ್ಯ ಪತ್ತೆ ಹಚ್ಚಲು ಹಚ್ಚುವ ಕುರಿತ ಕಿರು ಮಾಹಿತಿ ಥ್ಯಾಂಕ್ ಯು ಧನ್ಯವಾದಗಳು ನಮಸ್ಕಾರ